ಕರುನಾಡಲ್ಲಿ ಕೊರೋನಾ ಕೇಸ್ ದಿಢೀರ್ ಹೆಚ್ಚಳವಾಗಿದೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈ ಕುರಿತಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ ಮೂರನೇ ವಾರದವರೆಗೂ ಕಡಿಮೆ ಕೇಸಸ್ ಇತ್ತು, ಈಗ ದಿಢೀರ್ ಹೆಚ್ಚಳವಾಗಿದೆ. ಕರುನಾಡಿನಲ್ಲಿ ಕೊರೋನಾ ಕೇಸಸ್ ಹೆಚ್ಚಳ, ಆರೋಗ್ಯ ಸಚಿವರ ಆತಂಕ. ಡಿಸೆಂಬರ್ ಮೂರನೇ ವಾರದವರೆಗೂ ಕೂಡ ಕೇಸಸ್ ಕಡಿಮೆ ಇತ್ತು, ಮೊದಲ ಅಲೆಯಲ್ಲಿ ಮೂರರಿಂದ ನಾಲ್ಕು ದಿನಕ್ಕೆ ಡಬಲ್ ಆಗ್ತಾ ಇತ್ತು, ಎರಡನೇ ಅಲೆಯಲ್ಲಿ ಎಂಟು ದಿನಕ್ಕೆ ಡಬಲ್ ಆಗ್ತಾ ಇತ್ತು, ಆದರೆ ಮೂರನೇ ಅಲೆಯಲ್ಲಿ ಎರಡರಿಂದ ಎರಡೂವರೆ ದಿನಕ್ಕೇನೆ ಕೇಸಸ್ ಡಬಲ್ ಆಗ್ತಾ ಇದೆ. ಲಸಿಕೆ ಪಡೆದ ನಂತರ ಇತರೆ ಸಮಸ್ಯೆ ಇದ್ದರೆ ಎಚ್ಚರವಾಗಿರಿ, ಲಸಿಕೆ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ, ಲಸಿಕೆ ಪಡೆಯದವರು ಬೇಗ ಲಸಿಕೆ ಹಾಕಿಸಿಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಾರದವರೆಗೂ ಕೂಡ ನಮ್ಮಲ್ಲಿ ಕೋವಿಡ್ನ ಪ್ರಕರಣಗಳು ಕಡಿಮೆ ಇದ್ವು, 10.3% ಬಂದಿದ್ದು ನಮಗೆ 11/1/20/20 ಜನವರಿ 11ನೇ ತಾರೀಕಿಗೆ ಸುಮಾರು ನಮಗೆ ಪಾಸಿಟಿವಿಟಿ 10.3% ಆಗಿದೆ. 12/20/21 ಡಿಸೆಂಬರ್ಗೆ ಬೆಂಗಳೂರಿನಲ್ಲಿ ಇದ್ದಂಥ ಕೇಸಸ್ 269 ಮತ್ತು ಉಳಿದ ಕರ್ನಾಟಕ ಭಾಗದಲ್ಲಿ ಕೇವಲ 87, ಒಟ್ಟಾರೆಯಾಗಿ 356 ಕೇಸಸ್ ಮಾತ್ರ ಇತ್ತು. ಇದು 28/12/20/21. ಇದಾದ ನಂತರ ಒಂದು ವಾರದಲ್ಲಿ 5ನೇ ತಾರೀಕು ತೆಗೆದುಕೊಂಡಾಗ 5 ಜನವರಿ 3,605 ಕೇಸಸ್ ಆಗುತ್ತೆ ಬೆಂಗಳೂರಿನಲ್ಲಿ ಮಾತ್ರ. ನಂತರ 11ನೇ ತಾರೀಕಿಗೆ ನಾವು ತೆಗೆದುಕೊಂಡಾಗ ಬೆಂಗಳೂರು ಒಂದರಲ್ಲೇನೆ 10,800 ಕೇಸಸ್ ಆಯಿತು. ಮೊದಲನೇ ಅಲೆ, ಎರಡನೇ ಅಲೆ ಮತ್ತು ಮೂರನೇ ಅಲೆಯನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಮೊದಲನೇ ಅಲೆಯಲ್ಲಿ ಡಬ್ಲಿಂಗ್ ರೇಟ್ ಏನಿತ್ತು ಅಂದ್ರೆ ಸರಾಸರಿ ಪೀಕಲ್ಲಿ 4-5 ದಿವಸ ಇತ್ತು, ಆದರೆ ಆನ್ ಆನ್ ಆವರೇಜ್ 10-12 ಡೇಸ್ ಇತ್ತು. 10-12 ದಿನಕ್ಕೆ ಡಬಲ್ ಆಗ್ತಾ ಇತ್ತು. ಈಗ 1,000 ಕೇಸಸ್ ಇದ್ರೆ 2,000 ಕೇಸಸ್ ಆಗ್ತಾ ಇದ್ದಿದ್ದು ಯಾವಾಗ ಅಂದ್ರೆ 10-12 ದಿವಸ. ಎರಡನೇ ಅಲೆಯಲ್ಲಿ ಅದು 8 ದಿನಕ್ಕೆ ಬಂತು. ಮೂರನೇ ಅಲೆಯಲ್ಲಿ ಇವತ್ತು 10,000 ಇದ್ರೆ ನಾಳೆ ರಾತ್ರಿ ಅಷ್ಟೊತ್ತಿಗೆ ಅಥವಾ ನಾಳಿದ್ದು ಬೆಳಿಗ್ಗೆ 20. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 32.64% ಆವರೇಜ್ ಆಗಿ ಇದು ಗ್ರೋತ್ ರೇಟ್ ಇದೆ ಕೋವಿಡ್. ರೆಸ್ಟ್ ಆಫ್ ಕರ್ನಾಟಕ ಅಲ್ಲಿ ಅದು ಕೂಡ ಹಿಂದೆ ಬಿದ್ದಿಲ್ಲ, 36.44% ಇದೆ ಆನ್ ಆನ್ ಆವರೇಜ್, 36.44% ಆಗಿದೆ. ಎಷ್ಟು ಕೇಸಸ್ ಇದೆ ಇವತ್ತು ಆಕ್ಟಿವ್ ಕೇಸಸ್, ಅದರಲ್ಲಿ 75% ಬ್ಯಾಂಗ್ಳೂರ್ ನಗರದಲ್ಲಿ ಮಾತ್ರ ಇದೆ, 25% ರೆಸ್ಟ್ ಆಫ್ ಕರ್ನಾಟಕ. ಕರುನಾಡಲ್ಲಿ ಮಕ್ಕಳಿಗೂ ಒಕ್ಕರಿಸುತ್ತಿದೆ ಮಹಾಮಾರಿ. 1 ರಿಂದ 15 ವರ್ಷದ ಮಕ್ಕಳಲ್ಲೂ ಕೂಡ ಸೋಂಕಿನ ಆತಂಕ. ಕರುನಾಡಿನಲ್ಲಿ ಮಕ್ಕಳಿಗೂ ಒಕ್ಕರಿಸ್ತಾ ಇದೆ ಸೋಂಕು. 1 ರಿಂದ 15 ವರ್ಷದ ಮಕ್ಕಳಲ್ಲೂ ಸೋಂಕಿನ ಆತಂಕ ಇದೆ ಅಂತ ಹೇಳ್ತಾರೆ ಆರೋಗ್ಯ ಸಚಿವ ಸುಧಾಕರ್. 15 ವರ್ಷದ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು, ಮಕ್ಕಳಿಗೂ ಸೋಂಕು ಹರಡತ್ತೆ, ತಪ್ಪಿಸಿಕೊಳ್ಳಲು ಆಗಲ್ಲ, ಹೀಗಾಗಿ ಎಚ್ಚರಿಕೆ ವಹಿಸಲು ಪೋಷಕರಲ್ಲಿ ಮನವಿ. ಲಸಿಕೆ ಪಡೆದ ನಂತರ ಇತರೆ ಸಮಸ್ಯೆ ಇದ್ದರೆ ಎಚ್ಚರವಾಗಿರಿ, ಲಸಿಕೆ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ, ಲಸಿಕೆ ಪಡೆಯದವರು ಬೇಗ ಹಾಕಿಸಿಕೊಳ್ಳಿ ಎಂದು ಮನವಿ.
ಹದಿನೈದು ವರ್ಷದವರು ಇದ್ದಾರಲ್ಲ ಹೂ ಆರ್ ನಾಟ್ ವ್ಯಾಕ್ಸಿನೇಟೆಡ್ ಇವ್ರ ಬಗ್ಗೆ ನಮ್ಮ ಕಾಳಜಿ ಹೆಚ್ಚಿರಬೇಕು. ಅವರಿಗೆ ರೋಗ ನಿರೋಧಕ ಶಕ್ತಿ ಎರಡು ಅಲೆಯಲ್ಲಿ ಚೆನ್ನಾಗಿತ್ತು, ಮೂರನೇ ಅಲೆಯಲ್ಲೂ ಚೆನ್ನಾಗಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅವರು ಇನ್ಫೆಕ್ಷನ್ ಆಗುತ್ತೆ ಆಗಲಾರದೇ ಇರುವಂತ ಸ್ಥಿತಿ ಏನಿಲ್ಲ. ಯಾರೆಲ್ಲ ಲಸಿಕೆಯನ್ನು ತೆಗೆದುಕೊಂಡಿಲ್ಲ ಇವರು ಹೆಚ್ಚು ಜಾಗ್ರತೆಯಿಂದ ಇರಬೇಕು ಅಂತೇಳಿ ನಾವು ಸರ್ಕಾರದಿಂದ ನಿಮಗೆ ಸಲಹೆಯನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.